वरुण कृपे तोर्ता इल्ला बिसिल दक्के कड़िमे आगता इल्ला नीरिगागी हाहाकार मात्र निल्ता इल्ला हीगागिदे कृष्णनूरु उडुपिय परिस्थिति नीरिन समस्येयिंद जन ततरिसि होगिद्दु जन कुडियुव नीरिगागी परितपिस्ता इद्दारे इंतह संदिग्ध परिस्थितियल्लि आधुनिक भगीरथनोब्ब मने मनेगे नीरु ओदगिसुत्त उदारतेयन्न मेरिता इद्दारे उडुपिय किदियूरिन संतोष तन्न ऊरिन 90 मनेयवर नीरिन दाहवन्न नीगिस्ता इद्दारे वृत्तियल्लि मीनुगारागिरुवंतह संतोष आरंभदल्लि अक्कपक्कद मनेयवरिगे नीरन्न ओदगिस्ता इद्दरु यावाग संतोष उचित नीरु वितरणे माड्तारे अंत गोत्तायितु जन संतोषवरन्न संपर्क माडि नमगू नीरु कोडि नमगू नीरु कोडि अंत मनवियन्न माडतोडकिदरु ಹೀಗಾಗಿ ಒಂದು ದಿನ 45 ಮನೆ ಮತ್ತೊಂದು ದಿನ 45 ಮನೆಗಳಿಗೆ ಹೀಗೆ 90 ಮನೆಗಳಿಗೆ ಎರಡು ದಿನಕ್ಕೊಮ್ಮೆ ಒಂದು ಬ್ಯಾರಲ್ ನಂತೆ 250 ಲೀಟರ್ ನೀರನ್ನ ಮನೆ ಬಾಗಿಲಿಗೆ ತಂದು ನೀಡುತ್ತಾರೆ ಸಂತೋಷ್ ಅವರು ಸ್ನೇಹಿತರೊಬ್ಬರ ವಾಹನವನ್ನ ಪಡೆದು ಇಂಧನದ ಖರ್ಚನ್ನ ತಾವೇ ಭರಿಸಿ ಮನೆ ಮನೆಗೆ ನೀರನ್ನ ಒದಗಿಸುತ್ತಾ ಇದ್ದಾರೆ ಸಂತೋಷ್ ಅವರಿಗೆ ಸ್ಥಳೀಯ ಮಕ್ಕಳು ಸಹಾಯವನ್ನ ಮಾಡುತ್ತಾ ಇದ್ದಾರೆ ಊರಿಗೆ ನೀರಿನ ದಾಹ ನೀಗಿಸುವ ಸಂತೋಷ್ ಕೆಲಸಕ್ಕೆ ಊರವರು ಬೇಷ್ ಅಂದಿದ್ದಾರೆ ನಮಗೆ ಇಲ್ಲಿ ಕಿದಿಯೂರು ಪಡುದಡ್ಡೆ ಅಂತ ನಮಗೆ ಇಲ್ಲಿ ನೀರಿನ ಸಮಸ್ಯೆ ತುಂಬಾ ಇತ್ತು ಸರ್ ನೀರಿನ ಸಮಸ್ಯೆ ಅಂದ್ರೆ ಪಂಚಾಯಿತಿ ನೀರು ಸಹ ಸ್ವಲ್ಪ ದಿವಸದಿಂದ ಬರಲಿಲ್ಲ ಆನಂತರ ಸಂತೋಷ್ ಅವರು ಅವರ ಮನೆಗೆ ನೀರು ತಂದು ಇದು ಅವನ ಮನೆಗೆ ತಂದು ನೀರು ಉಪಯೋಗಿಸಿದ ನೀರನ್ನು ನಮಗೆ ಹತ್ತತ್ತು ಕೊಡ ನೀರು ಎಲ್ಲಾ ಮನೆಗೆ ಕೊಡ್ತಿದ್ದ ಮತ್ತೆ ಹೀಗೆ ಎಲ್ಲಾ ಕಡೆ ನೀರು ಕೊಡ್ಲಿಕ್ಕೆ ಶುರು ಮಾಡಿದ ಮತ್ತೆ ಪಂಚಾಯಿತಿ ನೀರು ಮೂರು ದಿನಕ್ಕೊಮ್ಮೆ ನಮಗೆ ಬರ್ತಾ ಇದೆ ಈಗ ಸಹ ಇವನು ಎರಡು ದಿನಕ್ಕೊಮ್ಮೆ ದಿನ ನಮಗೆ ಕುಡಿಲಿಕ್ಕೆ ನೀರು ತಂದು ಕೊಡ್ತಾ ಇದ್ದಾನೆ ಅವನು ಕೊಡುವುದರಿಂದ ನಮಗೆ ತುಂಬ ಉಪಕಾರ ಆಯಿತು ಸರ್ ಅವನು ತುಂಬ ಉಪಕಾರ ಮಾಡಿದಂದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ ಆ ಉಪಕಾರವನ್ನು ಮೇಲೆ ಹೋಗಿ ನಮಗೆ ಒಂದೊಂದು ಕೊಡ ನೀರು ತರಬೇಕಿತ್ತು ಈಗ ಸಾಧ್ಯ ಇಲ್ಲ ತಲೆಯಲ್ಲಿ ಹಿಡ್ಕೊಂಡು ನೀರು ತರಲಿಕ್ಕೆ ಸಾಧ್ಯ ಇಲ್ಲ ಸರ್ ಒಂದು ಮೈಲು ದೂರ ಹೋಗಲಿಕ್ಕೆ ಉಂಟು ಸರ್ ಮುಂಚೆ ಎಲ್ಲ ತರ್ತಿದ್ದೇವೆ ಈಗ ಆಗುದಿಲ್ಲ ಸರ್ ತರಲಿಕ್ಕೆ ಈಗ ಬಿಸಿಲು ಸಹ ಹಾಗೆ ಉಂಟಲ್ಲ ಸರ್ ಹೋಗಲಿಕ್ಕೆ ಆಗುದಿಲ್ಲ ಮಕ್ಕಳಿರುವಾಗ ನೀರಿನ ಅವಶ್ಯಕತೆ ತುಂಬಾ ಇರ್ತದೆ ನಮಗೆ ದಡ್ಡಿ ಪರಿಸರದಲ್ಲಿ ಒಂದು ತಿಂಗಳಿಂದ ನೀರಿನ ಸಮಸ್ಯೆ ಇತ್ತು ಹಾಗಾಗಿ ಪಂಚಾಯತ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಒಂದು ನಾಲ್ಕು ಸರಿ ಒಂದು ಇವಾಗ ಒಂದು ತಿಂಗಳಿಂದ ನಮಗೆ ನಾಲ್ಕು ಸರಿ ಕೊಟ್ಟಿದ್ರು ಪರವಾಗಿಲ್ಲ ಅವರಿಗೆ ಸಮಸ್ಯೆ ಇರಬಹುದು ಬೇರೆ ಕಡೆ ಕೊಡಬೇಕಂತಲ್ಲ ಹಾಗೆ ನಾವೊಂದು ಒಂದು ತಿಂಗಳ ಮುಂಚೆನೇ ಒಂದು ತಿಂಗಳಂದ್ರೆ 21 22 ದಿನದ ಮುಂಚೆನೇ ಒಂದು ಐಡಿಯಾ ಮಾಡಿದೆ ಒಂದು ಗಾಡಿ ಆ ಗಾಡಿ ಹಿಡ್ಕೊಂಡು ಮನೆ ನಾ ಪಕ್ಕದ ಮನೆಯಲ್ಲ ನೀರು ಕೊಡು ಅಂತ ಫಸ್ಟ್ ನಾನು ನನ್ನ ಮನೆಗೆ ಹಾಕುವಾಗ ಪಕ್ಕದ ಮನೆಗೆ ಒಂದು ಹತ್ತತ್ತು ಕೊಡಪನ ಕೊಡ್ತಿದ್ದೆ ನೀರು ಅದೇ ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಗಿ ಒಂದು ಗಾಡಿ ವ್ಯವಸ್ಥೆ ಮಾಡಿ ಪಕ್ಕದ ಮನೆದೆಲ್ಲ ಸಿಂಟೆಕ್ಸ್ ಎಲ್ಲ ಒಟ್ಟು ಮಾಡಿ ಎಲ್ರಿಗೂ ಒಂದು 17 ಮನೆ ಕೊಡೋದಂತ ಒಂದು ಐಡಿಯಾ ಮಾಡಿದ್ದೆ ಅದೇ ಐಡಿಯಾ ಅಂದ್ರೆ ಪಕ್ಕದ ಮನೆದೆಲ್ಲ ಕೇಳ್ಕೊಂಬಂದ್ರು ನೀರು ನಮಗೂ ಕೊಡಿ ನಮಗೂ ಕೊಡಿ ಅಂತ ಅದೇ ಕಂಟಿನ್ಯೂ ಆಗಿ ಈಗ 45 ಮನೆ ತನಕ ಆಗಿದೆ ದಿನಕ್ಕೆ 45 ಅಂದರೆ ಒಂದಿನ ಬಿಟ್ಟು ಒಂದಿನ ಕೊಡ್ತೇವೆ ಒಟ್ಟಿಗೆ ಟೋಟಲ್ 90 ಮನೆಗೆ ಕೊಡ್ತಾ ಇದ್ದೇವೆ ಎರಡು ದಿನಕ್ಕೊಮ್ಮೆ 90 ಮನೆಗೆ ಟೋಟಲ್ 90 ಮನೆ ಕವರ್ ಮಾಡ್ತಿದ್ದೆ ಆದರೂ ಆ ಮನೆ ಪಕ್ಕದವರು ಇನ್ನೂ ಕೊಡಿ ಅಂತ ಕೇಳ್ತಿದ್ದಾರೆ ಆದರೆ ಹಾಗಾಗಿ ನಮಗೆ ಟೈಮ್ ಸಾಕಾಗೋದಿಲ್ಲ ಟೈಮ್ ಸಾಕಾಗೋದಿಲ್ಲ ಅಂದರೆ ಒಂದು ಗಾಡಿ ನಮಗೆ ಲೋಡ್ ಮಾಡಿ ಅನ್ಲೋಡ್ ಮಾಡಲಿಕ್ಕೆ ನೀರು ಕೊಡು ಎಲ್ಲ ಮನೆಗೆ ಕೊಡಲಿಕ್ಕೆ ಒಂದೂವರೆ ಗಂಟೆ ಬೇಕು ದಿನಕ್ಕೊಂದು 6 ಟ್ರಿಪ್ ಅಂದರೆ ಒಂದು ಗಂಟೆ ಅಂದರೆ ನಮಗೆ ಒಂದು 9 ಗಂಟೆ ಇದರಲ್ಲಿ ಕೆಲಸ ಮಾಡಬೇಕಾಗ್ತದೆ ನಮಗೆ ರೆಸ್ಟ್ ಇರೋದಿಲ್ಲ ರಾತ್ರಿ 9:30 10 ಗಂಟೆ ಆಗ್ತದೆ ಮನೆಗೆ ಹೋಗುವಾಗ ಮಧ್ಯಾಹ್ನ ಒಂದು 12:30 ಒಂದು 2 ಗಂಟೆ 3 ಗಂಟೆ ತನಕ ಮಾತ್ರ ರೆಸ್ಟ್ ಅದರಲ್ಲಿ ನಾವು ನಮ್ದೇನು ಬೇರೆ ಕೆಲಸ ಇದ್ರೆ ಅದರಲ್ಲಿ ಮಾಡ್ಕೊಂಡು ಬರಬೇಕೇನಾದರೂ